ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಹದಿನಾಲ್ಕು ಪ್ರಬಲವಾದ ಮನುಷ್ಯರ ಪ್ರಭಾವದ ಮೂಲಕ ಇಲ್ಲಿ ಆತನು ಮುಂದುವರಿಯುತ್ತಿರುವ ನಗರವನ್ನು ಹೊಂದಿಲ್ಲ ಅದು ಆತನ ವೃದ್ಧಾಪ್ಯಕ್ಕೆ ಬೇಕಾಗುವ ಯಾವುದೇ ಬೆಂಬಲವನ್ನೂ ಸಂಬಳವನ್ನೂ ಪಡೆಯಲು ಬೇಕಾದ ಯಾವುದೇ ಮುನ್ನೇರ್ಪಾಡುಗಳನ್ನೂ ಮಾಡುವುದಿಲ್ಲ ಜನರು ಅದನ್ನು ಪಡಕೊಳ್ಳಲು ಅತ್ಯಂತ ದುರಾಸೆಯನ್ನು ಹೊಂದಿದ್ದರು ಮತ್ತು ಉತ್ಕಟತೆಯಿಂದ ಉರಿಯುವವರಾಗಿದ್ದು ಅದು ಅವರನ್ನು ಕೂಡಲೇ ನಾಶಪಡಿಸುತ್ತದೆ ಅದು ಎಲ್ಲೆಲ್ಲಿ ಅನುಭವವಾಗುತ್ತದೆಯೋ ಅಲ್ಲಿ ಅವು ಶಾಶ್ವತವೂ ಮತ್ತು ಪ್ರಯೋಜನಕಾರಿಯೂ ಆಗಿ ಇರತಕ್ಕದ್ದು ಈ ದೇಶದಲ್ಲಿ ಆಕೆಯ ನಿಯಂತ್ರಣ ಸ್ಥಾನವನ್ನು ಸಾಧಿಸುವಲ್ಲಿ ಹಳೆಯ ಕಾಲದ ಮೆಥೋಡಿಸ್ಟರ ಹಾಡುಗಾರಿಕೆಯು ಯಾವುದೇ ಪಾತ್ರವನ್ನು ವಹಿಸಲಿಲ್ಲ ಸಿದ್ಧಾಂತಗಳನ್ನು ಬಹಳವಾಗಿ ಹೊಂದಿರುವ ಗಂಭೀರವಾದ ಅರ್ಥ ಗರ್ಭಿತವಾದ ಮಾತುಗಳು ಅದನ್ನು ಶ್ರುತಿಗೊಳಿಸುವಂತೆ ಸೇರಿಕೊಂಡು ಇನ್ನೂ ಜೀವಿತವಾಗಿವೆ ಮತ್ತು ಆಳುತ್ತವೆ ಅಂತಹ ಹಾಡುಗಾರಿಕೆಯಲ್ಲಿ ಸುಶ್ರಾವ್ಯವಾದ ಆಕರ್ಷಣೆ ಇರುವುದು ಮಾತ್ರವಲ್ಲ ದೈವಶಾಸ್ತ್ರದ ತರಬೇತಿಯೂ ಸಹ ಕಂಡುಬಂದು ಅವರಿಂದ ಜನರು ಅವಲಕ್ಷಣಗೊಂಡವರಾದರೂ ಅವುಗಳು ಧರ್ಮಾಧ್ಯಕ್ಷರ ಕ್ರೈಸ್ತ ಸಭಾ ಸಿದ್ಧಾಂತಗಳಲ್ಲಿ ಅಸಿದ್ಧಾಂತಿಕವಾಗಿ ಕಂಡುಬರಬಹುದಾಗಿದೆ ಮಗುವಿನ ಆತ್ಮದಲ್ಲಿ ಸತ್ಯವನ್ನು ಹಾಡುವುದು ಅಥವಾ ಮಾನವನು ಅಲ್ಲಿ ಶಿಶುವಿವಾ ಶಿಶುವಿವಾಹದಲ್ಲಿ ಅಥವಾ ಕ್ವೀನ್ಸಿ ಬೋಧನಾ ಪದ್ಧತಿಯಲ್ಲಿ ಕಂಡುಬರುವುದಕ್ಕಿಂತ ಮಗುವಿನ ಅಥವಾ ಮನುಷ್ಯನ ಆತ್ಮಕ್ಕೆ ಸತ್ಯವನ್ನು ಹಾಡುವುದಕ್ಕಿಂತ ನಿರಂತರವಾದ ಶಕ್ತಿಯಿಂದ ಇರಿಸಲ್ಪಡುತ್ತದೆ ಹೀಗೆ ಯಾವ ಚರ್ಚೆಯೂ ಇಲ್ಲದೆ ಸಿದ್ಧಾಂತಗಳನ್ನು ಮಕ್ಕಳ ಮನದಲ್ಲಿ ನೆಲೆಗೊಳಿಸಲಾಗುವುದು ಅಥವಾ ಪರಿವರ್ತಿಸುವುದಾಗಿದ್ದು ಆ ಮೂಲಕ ತರುವಾಯ ಯಾವುದೇ ವಿವಾದಗಳು ಅವರನ್ನು ಅಲುಗಾಡಿಸುವಂತೆ ಮಾಡುವುದಿಲ್ಲ ಅವುಗಳನ್ನು ತೋರಿಸುವಂತೆ ಅವುಗಳು ಈಗ ಉಳಿದಿವೆ ಈ ಯಶಸ್ಸಿನ ಅಂಶಗಳು ಈಗ ಹಳೆಯ ಕಂದಾಚಾರವಾಗಿವೆ ಮತ್ತು ಯಶಸ್ಸಿನ ನೂತನ ಮಟ್ಟವು ಮೆಥೋಡಿಸ್ಟ್ ಎಪಿಸ್ಕೋಪಲ್ ಕ್ರೈಸ್ತ ಸಭೆಗಳಲ್ಲಿ ಸ್ಥಾಪಿತಗೊಂಡಿವೆ ಎಲಿಮೆಂಟ್ಸ್ ಆಫ್ ಸಕ್ಸಸ್ ಹಿಕಮ್ವೇಟೆಡ್ ಆಫ್ ಸಕ್ಸಸ್ ಮೆಥೋಡಿಸ್ಟ್ ಎಪಿಸ್ಕೋಪಲ್ ಚರ್ಚ್ ನಾನು ಬಡಾಯಿ ಕೊಚ್ಚಿಕೊಳ್ಳುವವನ ಪಾತ್ರವನ್ನು ನಿರ್ವಹಿಸುವಂತಾಗದಿರಲಿ ಅದರ ಬದಲಾಗಿ ಮುಕ್ತ ಸತ್ಯತೆಗಳ ವಿಶ್ಲೇಷಕನೂ ಇತ್ತೀಚಿನ ಇತಿಹಾಸವನ್ನು ಪಠಿಸುವವನೂ ಆಗುವಂತಾಗಲಿ ಇದುವರೆಗೆ ಸಿದ್ಧಾಂತಗಳ ಮಟ್ಟದಲ್ಲಿ ಕುರಿತಾಗಿ ಸಭೆಯು ಹೊಂದಿರುವ ಸ್ಥಾನದಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ ಆದರೆ ಸುಮಾರಾಗಿ ಆಕೆಯ ಎಲ್ಲಾ ಕಾರ್ಯ ವಿಷಯಗಳಲ್ಲಿ ಪಡೆದಿರುವಂತಹ ಸಂಗತಿಗಳು ಒಮ್ಮೆಲೇ ಆಧುನಿಕ ಪ್ರಗತಿಯ ಪ್ರಸನ್ನತೆಯನ್ನು ಮತ್ತು ಬೆಳಕು ನೀಡುವ ಬದಲಾದ ನೂತನ ಪದ್ಧತಿಗಳನ್ನು ತೋರಿಸುತ್ತದೆ ಈ ಪ್ರಬಲ ಸಭೆಯ ಸ್ವಭಾವ ಮತ್ತು ಚಹರೆಯು ಇದುವರೆವಿಗೆ ಅಮೆರಿಕಾದ ಧಾರ್ಮಿಕತೆಯು ಯಾವುದೇ ಸರ್ವಸಾಮಾನ್ಯವಾದ ಚಿಂತೆ ಇಲ್ಲದೆ ಈ ಬದಲಾವಣೆಗಳನ್ನು ಅಧ್ಯಯನ ಮಾಡಲೇಬೇಕಾಗುತ್ತದೆ ನೀನು ಹೊಸದಾಗಿ ಹುಟ್ಟಬೇಕು ಎಂಬ ಸಿದ್ಧಾಂತವು ಗಟ್ಟಿಯಾಗಿ ಉಳಕೊಳ್ಳುತ್ತದೆ ಆದರೆ ಆಧುನಿಕ ಪ್ರಗತಿಯು ಕ್ರೈಸ್ತ ಸಭೆಯನ್ನು ಅನೇಕ ಹಲವು ಒಳ್ಳೆಯ ಜನರನ್ನು ಆಕೆಯ ಹಿಡಿತಕ್ಕೆ ಸಿಲುಕಿಕೊಳ್ಳದಂತೆ ತಡೆ ಹಿಡಿದಿದ್ದ ಹಿಂದಿನ ಕಾಲದ ಕಟ್ಟುನಿಟ್ಟುಗಳ ಶಿಸ್ತಿನಿಂದ ದೂರ ತಳ್ಳಿದೆ ಯಾಕೆಂದರೆ ಅವರು ಈ ಸಿದ್ಧಾಂತಕ್ಕೆ ಒಪ್ಪಿಗೆ ಹಾಕಿದವರಲ್ಲ ಯಾಕೆಂದರೆ ನಾವು ಪ್ರಯೋಗಾತ್ಮಕವಾಗಿ ಕರೆಯುವ ಧರ್ಮವನ್ನು ಅವರು ಎಂದೂ ಹೊಂದಿರಲಿಲ್ಲ ಈಗ ಸಾರ್ವತ್ರಿಕವಾಗಿ ಸರ್ವಸಾಮಾನ್ಯ ಜನರು ಮತ್ತು ಏಕದೇವತಾವಾದಿಗಳು ಹಲವೊಮ್ಮೆ ಧೈರ್ಯವಾಗಿ ತಮ್ಮ ಕರ್ತವ್ಯಗಳನ್ನು ನೆರವೇರಿಸುವವರೊಂದಿಗೆ ಕಂಡುಬರುತ್ತಾರೆ ಪ್ರಸ್ತುತ ದಿನಗಳ ದೇವರ ಸೇವೆಯು ಮುಂದುವರೆದ ಸಭೆಗಳಲ್ಲಿರುವಂತೆ ಶಿಷ್ಟಾಚಾರಯುಕ್ತವಾಗಿ ಸಂಸ್ಕಾರಗೊಂಡಿದ್ದು ಪರಿಶುದ್ಧತ್ವವನ್ನು ಆಗ್ರಹಪಡಿಸುವಂತೆ ಬಹಳ ಒಳ್ಳೆಯದಾಗಿ ಪೋಷಣೆಗೊಂಡಿವೆ ಮೂಲ ಪಿತೃಗಳು ಈ ಕೃಪೆಯನ್ನು ಕಂಡುಕೊಂಡಂತೆ ಆದರೆ ಸಂಪೂರ್ಣವಾಗಿ ಪರಿಶುದ್ಧತೆಗೊಳ್ಳದ ಮಾನವನಲ್ಲಿಯೂ ಯಾವ ಕೆಡುಕನ್ನೂ ಆಲೋಚಿಸದೆ ಆ ವಿಶಾಲವಾದ ಪವಿತ್ರತೆಯನ್ನು ಬೋಧಿಸುವುದಾಗಿದೆ ಈ ಸಿದ್ಧಾಂತವನ್ನು ಅದು ಹಳೆಯ ಇಕ್ಕಟ್ಟಾದ ಹಾದಿಯಲ್ಲಿದ್ದಂತೆ ಪರಿಗ್ರಹಿಸಲು ಯಾರೊಬ್ಬರನ್ನಾದರೂ ಪ್ರಸ್ತುತದಲ್ಲಿನ ಚೌಟಿಯಕ್ವಾ ವಲಯಗಳು ಮತ್ತು ಎಫೋಫ್ರೋತ್ ಲೀಗ್ ಒಕ್ಕೂಟಗಳಲ್ಲಿ ಒಟ್ಟಾರೆಯಾಗಿ ಒಪ್ಪಿಕೊಳ್ಳುವಂತೆ ಮಾಡುವುದಿಲ್ಲ